ರಾಜ್ಯದ ಕಂದಾಯ ಸಚಿವ ಆರ್ ಅಶೋಕ್ ಅವರ ಪಿಎಎನ್ನಲಾದ ಹನುಮಂತರಾಜು ಎಂಬುವವರು ಶೃಂಗೇರಿಯ ಗಾಂಧಿ ಮೈದಾನದಲ್ಲಿ ಪಾರ್ಕಿಂಗ್ ಹಣ ನೀಡದೆ ತಕರಾರು ಮಾಡಿರುವ ಆರೋಪ ಕೇಳಿಬಂದಿದೆ. ಟೆಂಡರ್ದಾರ ಹಾಗೂ ಆರ್ ಅಶೋಕ್ ಅವರ ಪಿಎ ಎಂದು ಹೇಳಿಕೊಂಡಿರುವವರ ನಡುವೆ ನಡೆದ ಸಂಭಾಷಣೆಯ ಆಡಿಯೋ ಇದೀಗ ವೈರಲ್ ಆಗಿದೆ. ಸರ್, ನಾವು ಅಶೋಕ್ ಸರ್ ಪಿಎ. ಆರ್ ಅಶೋಕ್ ಪಿಎ. ಅದಕ್ಕೋಸ್ಕರ ಸರ್ ಆರ್ ಅಶೋಕ್ ಪಿಎ. ನಿಮ್ಮ ಹೆಸರು ಹನುಮಂತಪ್ಪ ಅಂತ? ಹನುಮಂತರಾಜು ಅಂತ. ಹನುಮಂತರಾಜು ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಒಂದ್ 50 ರೂಪಾಯಿ ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ. ಅಲ್ಲ ಸರ್, ಕೊಡ್ತೀವಿ, ಅದ್ರಲ್ಲೇನಿಲ್ಲ, ಕೇಳಿದ್ದು. ಅಲ್ಲ, ಅದನ್ನ ಹೇಳ್ತಾ ಇದೀನಲ್ಲ ನಾನು, ಕೊಡ್ಬೇಕು ಅಂತಾನೆ ಹೇಳ್ತಾ ಇದೀನಿ ಸರ್ ನಾನು. ಸರಿ ಸರ್, ಮಾತಾಡ್ತೀನಿ ಸರ್. ಒಂದ್ ಸ್ವಲ್ಪ ಮಾತಾಡೋದಲ್ಲ, ಅವ್ರ ಹತ್ರ ಕೊಡಿ. ಪಾರ್ಕಿಂಗ್ ಗಾಡಿ ಹಾಕ್ತೀರಿ ಅವರಿಗೆ, 50 ರೂಪಾಯಿ ದುಡ್ಡು ಕೊಟ್ಟು ಪಾರ್ಕಿಂಗ್ ಚೀಟಿ ತಗೊಂಡು ಗಾಡಿ ನೀವು ಇಟ್ಬಿಟ್ಟು ಹೋಗಿ ಸರ್. ಸರಿ ಸರ್, ಓಕೆ ಸರ್. ಯಾವ ಸರ್? ಒಂದ್ ನಿಮಿಷ, ಒಂದ್ ನಿಮಿಷ, ನಾನು ಇವ್ರ ಹತ್ರ ಮಾತಾಡ್ತಾ ಇದ್ದೀನಿ ಸರ್. ಹಲೋ ಹಲೋ, ಹಾ ಹೇಳಿ ಸರ್. ಯಾವ ಮಿನಿಸ್ಟರ್ ಕಡೆಯಿಂದ ಬಂದಿದ್ದೀರಿ ಸರ್ ನೀವು? ಸರ್, ನಾವು ಅಶೋಕ್ ಸರ್ ಪಿಎ. ಆರ್ ಅಶೋಕ್ ಪಿಎ. ಆರ್ ಅಶೋಕ್, ಅದಕ್ಕೋಸ್ಕರ ಸರ್. ಆರ್ ಅಶೋಕ್ ಪಿಎ. ನಿಮ್ಮ ಹೆಸರು ಹನುಮಂತಪ್ಪ ಅಂತ? ಹನುಮಂತರಾಜು ಅಂತ. ಹನುಮಂತರಾಜು ಅಂತ ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ? ಒಂದ್ 50 ರೂಪಾಯಿ ಕೊಡಕ್ ಆಗ್ತಾ ಇಲ್ಲ ನಿಮ್ ಕೈಲಿ. ಅಲ್ಲ ಸರ್, ಕೊಡ್ತೀವಿ, ಅದ್ರಲ್ಲೇನಿಲ್ಲ, ಕೇಳಿದ್ದು. ಅಲ್ಲ, ಅದನ್ನ ಹೇಳ್ತಾ ಇದೀನಲ್ಲ ನಾನು, ಕೊಡ್ಬೇಕು ಅಂತಾನೆ ಹೇಳ್ತಾ ಇದೀನಿ ಸರ್ ನಾನು. ಸರಿ ಸರ್, ಮಾತಾಡ್ತೀನಿ ಸರ್. ಒಂದ್ ಸ್ವಲ್ಪ ಮಾತಾಡೋದಲ್ಲ, ಅವ್ರ ಹತ್ರ ಕೊಡಿ. ಪಾರ್ಕಿಂಗ್ ಗಾಡಿ ಹಾಕ್ತೀರಿ ಅವರಿಗೆ, 50 ರೂಪಾಯಿ ದುಡ್ಡು ಕೊಟ್ಟು ಪಾರ್ಕಿಂಗ್ ಚೀಟಿ ತಗೊಂಡು ಗಾಡಿ ನೀವು ಇಟ್ಬಿಟ್ಟು ಹೋಗಿ ಸರ್. ಸರಿ ಸರ್, ಓಕೆ ಸರ್. ಈ ಕುರಿತು ನಾವು ಟೆಂಡರ್ದಾರ ಶಬರೀಶ್ ಅನ್ನು ಸಂಪರ್ಕಿಸಿದಾಗ, ಇದು ಯಾವತ್ತಿಂದು? ನಿನ್ನೆ ನಿನ್ನೆ ಸಂಜೆ, ನಿನ್ನೆ ಸಂಜೆ ಗಾಡಿ ತಂದು ನಿಲ್ತೇನೆ. ಹುಡುಗರು ನಂಗೆ ಫೋನ್ ಮಾಡಿ ಫೋನ್ ಮಾಡಕ್ ಹೇಳಿದ್ದಾರೆ, ಅವನ ನಂಬರ್ ಕೊಟ್ಟು. ಹಾಂ, ಸುಮಾರೆಲ್ಲ ಮಾತಾಡ್ದ ಅಷ್ಟೊತ್ತಿಗೆ ಮಧ್ಯ ಲಾಸ್ಟಿಗೆ ವಾಯ್ಸ್ ರೆಕಾರ್ಡ್ ಆನ್ ಮಾಡಿದೆ. ರೆಕಾರ್ಡ್ ಆನ್ ಮಾಡಿ ಯಾರು ಏನು ಅಂತ ಕೇಳಿದ ತಕ್ಷಣ ಆಯ್ತು ಸರ್, ಕೊಡೋಕ್ಕಾಗಲ್ಲ ಅಂತೇನಿಲ್ಲ, ಅದು ಹೇಳಿದಾನಲ್ಲ ಆ ಥರ. ಹಾಂ, ಆ ಥರ ಹೇಳಿ ಗಾಡಿ ನಿಲ್ಲಿಸಿ ಹುಡುಗರು ಸುತ್ತ ಕೊಟ್ಟಿಲ್ಲ, ಹಂಗೆ ಹೋಗಿದ್ದಾನೆ. ದುಡ್ಡು ಕೊಡ್ಲಿಲ್ವಾ ಗಾಡಿದು? ದುಡ್ಡು ಕೊಡ್ಲೇ ಇಲ್ಲ, ನಿನ್ನೆ ಐಡಿ ಕೊಡ್ಲಿಲ್ಲ. ಹನುಮಂತರಾವಯ್ಯ ಅಂತಾನೆ? ಎಂತ ಹನುಮಂತರಾಜು. ಹಾ,